ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಎರಡು ರೀತಿಯಲ್ಲಿ ಹೊಸ ವಿನ್ಯಾಸದಲ್ಲಿ ಸೀರೆ ಹೇಗೂಡಿಸ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫಸ್ಟು ನಾನು ಸ್ಯಾರಿನ ನೋಡಿ ಈ ರೀತಿ ಅಗಲವಾಗಿ ಹಾಕ್ಕೊಂಡು ಸೀರೆಯ ಸೆರಗಿನ ಕಡೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಫ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಕ್ಲಿಪ್ಪನ್ನು ಹಾಕ್ಕೊಳ್ಳಿ. ತುಂಬ ಉದ್ದ ಬೇಕಾಗೋದಿಲ್ಲ, ಈ ರೀತಿ ಮಾಡೋದಕ್ಕೆ ಉದ್ದ ಮಾಡ್ಕೋಬೇಡಿ ಜಾಸ್ತಿ, ಸ್ವಲ್ಪ ಕಡಿಮೆನೆ ಒಂದು ಎರಡು ಕ್ಲಿಪ್ಪನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಇಷ್ಟುದ್ದ ಸಾಕಾಗತ್ತೆ, ಇಷ್ಟುದ್ದ ಮಾಡ್ಕೊಳ್ಳಿ. ಇನ್ನೊಂದು ಕಡೆಯೂ ಸಹ, ಇನ್ನೊಂದು ಕೊನೆ ಭಾಗ ಇರುತ್ತಲ್ಲ ಆ ಕಡೆಯೂ ಸಹ ಇಷ್ಟೇ ಉದ್ದಕ್ಕೆ ಇದೇ ರೀತಿ ಚಿಕ್ಕ ಚಿಕ್ಕದಾಗಿ ಫ್ಲೀಟ್ಸ್ ಮಾಡಿಕೊಂಡು ಅಲ್ಲೂ ಸಹ ಎರಡು ಕ್ಲಿಪ್ಗಳನ್ನು ಹಾಕ್ಕೊಳ್ಳಿ. ಸೆರಗಿನ ಭಾಗ ಹಾಗೆ ಇನ್ನೊಂದು ಕಡೆ ಕೊನೆ ಭಾಗನೂ ಸಹ ನಾವು ಈ ರೀತಿ ಚಿಕ್ಕ ಚಿಕ್ಕದಾಗಿ ಫ್ಲೀಟ್ಸ್ ಮಾಡಿಕೊಂಡು ಕ್ಲಿಪ್ಗಳನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಮಧ್ಯದಲ್ಲಿರುವಂಥ ಸ್ಯಾರಿನ ಈ ರೀತಿ ಕಂಪ್ಲೀಟಾಗಿ ಸ್ವಲ್ಪನೂ ಸಹ ಬಿಡಬೇಡಿ ಆ ಕಡೆ ಈ ಕಡೆ, ಕಂಪ್ಲೀಟಾಗಿ ನಾವೆಲ್ಲಿಂದ ಕ್ಲಿಪ್ ಹಾಕಿರ್ತೀವಲ್ಲ ಅಲ್ಲಿಂದ ಈ ರೀತಿ ಫ್ಲೀಟ್ಸ್ ಮಾಡ್ತಾ ಹೋಗಿ, ಫುಲ್ಲು ಫ್ಲೀಟ್ಸ್ ಮಾಡಿಕೊಂಡು ಮೇಲೊಂದು ಕ್ಲಿಪ್ಪು, ಮಧ್ಯಕ್ಕೊಂದು ಕ್ಲಿಪ್ಪು, ತಳಭಾಗದಲ್ಲಿ ಕೆಳಗಡೆ ಒಂದು ಕ್ಲಿಪ್ಪನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಸೆರಗಿನ ಕಡೆ ಹಾಗೆ ಆ ಕಡೆ ಭಾಗ ಕೊನೆ ಭಾಗನೂ ನಾವು ಏನು ಕ್ಲಿಪ್ ಹಾಕ್ಕೊಂಡಿರ್ತೀವಿ ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ನೀವು ಫುಲ್ಲು ನೆರಿಗೆಗಳನ್ನು ಮಾಡ್ಕೊಳ್ಳಿ. ಸ್ವಲ್ಪ ಸಹ ಸ್ಯಾರಿನ ಬಿಡೋದು ಬೇಡ. ಮಾಡಿಕೊಂಡು ಈ ರೀತಿ ಕ್ಲಿಪ್ಗಳನ್ನು ಹಾಕ್ಕೋಬೇಕು. ಈಗ ಕಂಪ್ಲೀಟಾಗಿ ಸ್ಯಾರಿನ ಈ ರೀತಿ ನಾವು ಮಡಚಿ ರೆಡಿ ಮಾಡಿ ತೊಗೊಂಡಿದ್ದೀವಿ. ಈಗ ಸೀರೆ ಹೇಗುಡಿಸೋದು ಅಂತ ತೋರಿಸ್ತೀನಿ. ಈಗ ನೀವು ಯಾವುದ್ರ ಮೇಲೆ ದೇವ್ರನ್ನ ಕೂರಿಸ್ಬೇಕು ಅಂದ್ಕೊಂಡಿರ್ತೀರಾ ಅದ್ರ ಮೇಲೆ ನೋಡಿ, ಎರಡೂ ಕಡೆ ನಾವೇನು ಸೆರಗು ಮತ್ತು ಆ ಕಡೆ ಕೊನೆಯಲ್ಲಿ ಫ್ಲೀಟ್ಸ್ ಮಾಡ್ಕೊಂಡ್ವಿ ಅದನ್ನು ಸೈಡ್ಗಳಿಗೆ ಇಟ್ಕೊಳ್ಳಿ. ಮಧ್ಯದಲ್ಲಿ ಫ್ಲೀಟ್ಸ್ ಮಾಡ್ಕೊಂಡಿರೋದನ್ನು ಕರೆಕ್ಟಾಗಿ ಆ ಒಂದು ಟೇಬಲ್ ಮೇಲೆ ಈ ರೀತಿ ಹಾಕ್ಕೊಳ್ಳಿ. ಕ್ಲಿಪ್ಪು ಫಸ್ಟಲ್ಲಿ ಹಾಕಿರೋ ಕ್ಲಿಪ್ಪು ಕಂಪ್ಲೀಟಾಗಿ ಹಿಂದಕ್ಕೆ ಹೋಗಲಿ, ಮಧ್ಯದ ಕ್ಲಿಪ್ಪು ಸ್ವಲ್ಪ ಆ ಕೊನೆಯಲ್ಲೇ ಇರಲಿ. ನಿಮಗೆ ಆ ಬಾರ್ಡರ್ ಎಲ್ಲಿಗೆ ಬೇಕು ಅಂತ ನೋಡಿಕೊಂಡು ನೀವು ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಈಗ ಆ ಫ್ಲೀಟ್ಸ್ಗಳನ್ನು ಅಗಲ ಮಾಡಿ ಕಂಪ್ಲೀಟಾಗಿ ಮುಂದೆಗಡೆ ಫುಲ್ಲು. ನಿಮಗೆ ಎಷ್ಟು ಅಗಲ ಇದೆ ಆ ಟೇಬಲ್ಲು ಅಥವಾ ನೀವೇನು ಕೂರಿಸ್ತೀರ ಅದು ಎಷ್ಟು ಅಗಲ ಇರುತ್ತಲ್ಲ ಅಷ್ಟು ಅಗಲ ಬರೋ ರೀತಿ ಈ ರೀತಿ ಫ್ಲೀಟ್ಸ್ನೆಲ್ಲ ಕಂಪ್ಲೀಟಾಗಿ ಈ ರೀತಿ ಅಗಲ ಮಾಡಬೇಕು. ನೋಡಿ ಹೀಗೆ ಅಗಲ ಮಾಡಿ ಆದಮೇಲೆ ನಂತರ ನೋಡಿ, ನಾನಿಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಬಿಂದಿಗೆನಲ್ಲಿ ನೀರು ತಗೊಂಡು ಅದಕ್ಕೆ ಒಂದು ಕೋಲನ್ನು ಟೈಟಾಗಿ ಕಟ್ಕೊಂಡಿದ್ದೀನಿ. ಅದನ್ನು ಈ ಒಂದು ಸೀರೆನ ನಾವೇನು ಫ್ಲೀಟ್ಸ್ ಅಗಲ ಮಾಡಿದ್ವಿ ಅದರ ಮೇಲೆ ಸ್ವಲ್ಪ ಮುಂಭಾಗಕ್ಕೆ ಇಟ್ಕೊಳ್ಳಿ, ತುಂಬ ಹಿಂದಕ್ಕೆ ಇಟ್ಕೋಬೇಡಿ, ಸ್ವಲ್ಪ ಮುಂದಕ್ಕೆ ಇಟ್ಕೊಳ್ಳಿ. ಈ ರೀತಿಯಲ್ಲಿ ನೀವು ಸೀರೆ ಉಡ್ಸೋದಕ್ಕೆ ಕಾಲುಗಳು ಬೇಕಾಗತ್ತೆ. ಹಾಗಾಗಿ ನೋಡಿ ಈ ರೀತಿ ಕಾಲು ನಾವು ಈ ರೀತಿ ಇಡ್ತೀವಿ, ಒಂದು ಕಾಲು ಕೆಳಗೆ ಒಂದು ಕಾಲು ಮೇಲೆ ಇರೋ ರೀತಿ. ನೆಕ್ಸ್ಟು ಈಗ ನಾವೇನು ಮಧ್ಯದಲ್ಲಿ ಒಂದು ಕ್ಲಿಪ್ ಹಾಕಿದ್ವಿ ಹಾಗೆ ಮೇಲ್ಗಡೆ ಒಂದು ಕ್ಲಿಪ್ ಹಾಕಿದ್ವಲ್ಲ ಆ ಎರಡನ್ನೂ ರಿಮೂವ್ ಮಾಡಿ ಈಗ ಹಿಂದೆಗಡೆ ಈ ನೆರಿಗೆಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಬಿಚ್ಚಿಬಿಟ್ಟು ಕಾಲುಗಳಿಗೆ ಕರೆಕ್ಟಾಗಿ ನೀವು ಬಾರ್ಡ್ರ್ ಬರೋ ರೀತಿ ಸ್ಯಾರಿನ ಕಂಪ್ಲೀಟಾಗಿ ಕವರ್ ಮಾಡಬೇಕು. ಅದನ್ನು ಈ ರೀತಿ ಫುಲ್ಲು ನೀವು ಹಾಕ್ಕೊಂಡು ಈ ರೀತಿ ಕಂಪ್ಲೀಟಾಗಿ ಕವರ್ ಮಾಡಿ. ಇದು ಮೊದಲನೇ ಸ್ಟೆಪ್ಪಲ್ಲಿ ಈ ರೀತಿ ಮಾಡ್ತಾ ಇದ್ದೀವಿ. ಎರಡೂ ಕಾಲುಗಳಿಗೂ ಇದೇ ರೀತಿ ಹಿಂದೆ ಫ್ಲೀಟ್ಸಲ್ಲಿದ್ದಂಥ ಒಂದು ಸೀರೆನ ಈ ರೀತಿ ಮುಂದಕ್ಕೆ ಹೇಳ್ಕೊಂಡು ಅಲ್ಲಿಗೊಂದು ಪಿನ್ನನ್ನು ಹಾಕ್ಕೊಳ್ಳಿ. ಆ ಬಾರ್ಡರು ಮುಂಭಾಗಕ್ಕೆ ಬರೋ ರೀತಿ ಅಂದರೆ ಪಾದದ ಹತ್ರ ಕಾಣಿಸೋ ರೀತಿ ಈ ರೀತಿ ಸೆಟ್ ಮಾಡಿಕೊಂಡು ಮಾಡಿ ಎರಡೂ ಕಾಲನ್ನು ಇದೇ ರೀತಿ ರೆಡಿ ಮಾಡಬೇಕು. ನೋಡಿ ಎರಡೂ ಕಾಲನ್ನು ರೆಡಿ ಮಾಡಿ ಎಕ್ಸ್ಟ್ರಾ ಸ್ಯಾರಿ ಏನಿರುತ್ತೆ ಅದನ್ನು ಕಾಲು ಕೆಳಗಡೆ ಹಾಗೆ ಹಿಂಭಾಗಕ್ಕೆ ಬಿಟ್ಬಿಡಿ.
ನೆಕ್ಸ್ಟಿಗೆ ಆ ಬ್ಲೌಸ್ ಪೀಸನ್ನು ಈ ರೀತಿ ಕೈಗಳಿಗೆ ನಾನು ಫಸ್ಟೇನೆ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಆ ಮೇಲ್ಗಡೆ ಬರೋ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಅದನ್ನು ಸುತ್ತಬಿಟ್ಟು ಪಿನ್ನನ್ನು ಹಾಕ್ಕೋಬೇಕು, ಅಥವಾ ಗುಂಡು ಪಿನ್ ಆದರೂ ಅಲ್ಲಿಗೆ ಈ ರೀತಿ ಚುಚ್ಚಿಬಿಟ್ರೆ ಅಲ್ಲಿ ಕರೆಕ್ಟಾಗಿರುತ್ತೆ. ಈ ಕಡೆಯೂ ಅದೇ ರೀತಿ ಎರಡೂ ಕೈಗಳನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಹೀಗೆ ಕೈಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಕೈಗಳನ್ನು ಆ ಕೋಲಿಗೆ ಸಿಕ್ಸೋದಕ್ಕೆ ನಾನು ಮೇಲೆ ಆಲ್ರೆಡಿ ದಾರನ ಕಟ್ಟಿದ್ದೀನಿ. ಹಾಗಾಗಿ ನೋಡಿ, ಈ ರೀತಿ ನಾವು ಸಿಗಿಸ್ಬಿಟ್ಟು ಕೈಗಳನ್ನು ಮುಂದಕ್ಕೆ ಹೀಗೆ ಇಡ್ಬೋದು. ಇಷ್ಟ ಆದಮೇಲೆ ಮತ್ತೆ ನಾವು ಸೆಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಸೀರೆ ಸೆರಗನ್ನು ಹಾಕ್ಕೊಳ್ಳೋಣ. ಸೀರೆ ಸೆರಗನ್ನು ನೋಡಿ, ಆ ಕಡೆ ಭಾಗನ ಆಪೋಸಿಟಲ್ಲಿ ಹಾಕ್ಕೊಳ್ಳಿ. ಈ ರೀತಿ ಆ ಕಡೆ ಭಾಗ ಈ ಕಡೆಗೆ, ಈ ಕಡೆ ಭಾಗ ಆ ಕಡೆಗೆ, ಆ ರೀತಿ ಆಪೋಸಿಟಲ್ಲಿ ಹಾಕ್ಕೊಂಡು ಈ ರೀತಿ ಶೇಪಲ್ಲಿ ನೀವು ರೆಡಿ ಮಾಡ್ಕೋಬೇಕು. ನೀವು ಬೇಕಂದರೆ ಆ ಒಂದು ಪಾತ್ರೆಗಳೆಲ್ಲ ಇದು ಈ ರೀತಿ ಇಟ್ಟರೆ ನಿಮಗೆ ಪಾತ್ರೆಗಳೆಲ್ಲ ಕಾಣಿಸೋದಿಲ್ಲ, ಅಂದರೆ ಆ ಬಿಂದಿಗೆ ಮತ್ತು ಕೆಳಗಡೆ ಚಿಕ್ಕ ಪಾತ್ರೆ ಇಟ್ಟಿದ್ದೀವಲ್ಲ ಅದು ಕಾಣಿಸಲ್ಲ. ನಿಮಗೇನಾದರೂ ಕಾಣಿಸುತ್ತೆ ಅನ್ನೋದಾದರೆ, ಒಂದು ಬ್ಲೌಸ್ ಪೀಸ್ ಇದ್ದರೆ ಫಸ್ಟ್ ನೀವು ಅದಕ್ಕೆ ಕವರ್ ಮಾಡಿಬಿಟ್ಟು ನಂತರ ಈ ರೀತಿ ಮಾಡ್ಬೋದು. ಈ ರೀತಿ ಇಟ್ಟರೆ ಕಾಣಿಸೋದಿಲ್ಲ. ನಂತರ ನೋಡಿ, ನಾನಿಲ್ಲಿ ಸೊಂಟದ ಪಟ್ಟಿನ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ರೆಡಿಯಾಗತ್ತೆ. ಈ ರೀತಿ ನಾವು ಕೂರಿಸ್ತಾ ಇದ್ದೀವಿ. ಎಕ್ಸ್ಟ್ರಾ ಏನು ಹಿಂದೆಗಡೆ ಸ್ಯಾರಿ ಇರುತ್ತೆ ನಾನು ಅದಕ್ಕೆ ಹೇಳಿದ್ದು, ಫಸ್ಟೇ ತುಂಬ ಸ್ಯಾರಿನ ಸೈಡ್ಗಳಲ್ಲಿ ಬಿಡೋಕ್ಕೆ ಹೋಗಬೇಡಿ. ಫಸ್ಟೇ ಚಿಕ್ಕದಾಗಿ ಸೆರಗ ಮತ್ತೆ ಆ ಕಡೆ ಮಾಡ್ಕೊಳ್ಳೋದನ್ನು ಚಿಕ್ಕದಾಗಿ ಮಾಡ್ಕೊಳ್ಳಿ. ಮಿಕ್ಕಿರೋ ಪಾರ್ಟ್ ಫುಲ್ಲು ನಾವು ನೆರಿಗೆಗಳು ತೊಗೊಂಡ್ರೆ ಮುಂದೆಗಡೆ ಇಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೋಡಿ, ಈ ಸೈಡಲ್ಲಿ ಬಾರ್ಡರ್ ಇದೆ ನೋಡಿ, ಅದನ್ನು ನಾನು ಈ ಕಾಲಿನ ಮೇಲೆ ಈ ರೀತಿ ಸೆಟ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ, ಹೀಗೆ ಸೆಟ್ ಮಾಡಿಬಿಟ್ಟು ಅಲ್ಲಿಗೊಂದು ಪಿನ್ನ ಹಾಕ್ಬಿಡಿ. ಹಾಕ್ಬಿಟ್ಟು ಸೈಡಲ್ಲಿ ಆ ಬಾರ್ಡ್ರನ್ನ ನೀವು ಅರೇಂಜ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಹೀಗೆ ಆ ಕಾಲಿನ ಮೇಲೆ ಬಾರ್ಡರ್ನ ಸೆಟ್ ಮಾಡಿಬಿಟ್ಟು ಆ ಸೈಡ್ ಬಾರ್ಡರ್ನ ಸ್ವಲ್ಪ ಅಗಲ ಮಾಡಿಬಿಟ್ಟು ಈ ರೀತಿ ಇಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಹೀಗೆ ಇನ್ನೊಂದು ಕಡೆಯೂ ಅಷ್ಟೇ, ಬಾರ್ಡರ್ ಸೈಡಲ್ಲಿ ಈ ರೀತಿ ಕಾಣಿಸೋ ರೀತಿ ನೀವು ಈ ರೀತಿ ಅರೇಂಜ್ ಮಾಡಿ, ಇನ್ನು ಮಿಕ್ಕಿರೋ ಸ್ಯಾರಿನೆಲ್ಲ ಹಿಂದೆಗಡೆಗೆ ಈ ರೀತಿ ತಳ್ಳಿದ್ರೆ ಆಯಿತು. ನೋಡಿ, ಹೀಗೆ ಕಂಪ್ಲೀಟ್ ಸ್ಯಾರಿ ಹಿಂದಕ್ಕೆ ಈ ರೀತಿ ತಳ್ಳಿಬಿಡಿ. ಈಗ ಇದು ರೆಡಿಯಾಗಿದೆ. ಈ ರೀತಿ ಫಸ್ಟ್ ಮೆಥಡಲ್ಲಿ ಈ ರೀತಿ ನಾವು ಉಡಿಸ್ಬೋದು ಸ್ಯಾರಿನ. ಈ ರೀತಿ ಒಡವೆಗಳು ಮತ್ತು ಜಡೆ ಎಲ್ಲ ರೆಡಿ ಮಾಡಿ ನಾವು ಇಟ್ಬಿಟ್ರೆ ಬೆಳಗ್ಗೆ ಬೇಗ ನಾವು ದೇವ್ರ ಕಳಸನ ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಫಸ್ಟ್ ಮೆಥಡು. ಇವಾಗ ಸೆಕೆಂಡ್ ಮೆಥಡು ಇದೇ ಒಂದು ಇದರಲ್ಲೇ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೆಕೆಂಡ್ ಮೆಥಡಲ್ಲೂ ಸೇಮ್ ಆಗಿ ಮಡಚ್ಕೋಬೇಕು ಸ್ಯಾರಿನ. ಸೇಮ್ ಮಡಚಿದ್ದೀವಲ್ಲ ಅದೇ ರೀತಿ ಮಡಚ್ಕೊಂಡು ಈ ರೀತಿ ಪ್ಲೀಟ್ಸನ್ನು ಮುಂದೆಗಡೆ ಹರಡ್ಕೋಬೇಕು. ಇಲ್ಲಿ ಮಧ್ಯಕ್ಕೆ ಹಾಕಿರೋದು ಹಾಗೆ ಫಸ್ಟಲ್ಲಿ ಮೇಲ್ಗಡೆ ಒಂದು ಕ್ಲಿಪ್ ಹಾಕಿರ್ತೀವಲ್ಲ ಅದನ್ನು ರಿಮೂವ್ ಮಾಡಿಬಿಟ್ಟು ನಾವು ಅದನ್ನು ಫಸ್ಟಲ್ಲಿ ಕಾಲುಗಳಿಗೆ ಸುತ್ತಿದ್ವಲ್ಲ ಇದನ್ನು ನಾವು ಏನು ಮಾಡಬೇಕಂದ್ರೆ ಫಸ್ಟ್ ನಾವು ಬಾರ್ಡರ್ನ ಸ್ವಲ್ಪ ಮಡಚ್ಕೊಂಡು ಆ ಒಂದು ಬಿಂದಿಗೆ ಕತ್ತೇನಿದೆ ಅಲ್ಲಿಗೆ ಫಸ್ಟು ನಾವು ಹಾಕ್ಕೊಳ್ಳೋಣ. ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಬಾರ್ಡ್ರು ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ. ಬಾರ್ಡ್ರ್ ಮಾತ್ರ ಕಾಣಿಸೋ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಮುಂದಕ್ಕೆ ಈ ರೀತಿ ಹಾಕಿಬಿಟ್ಟು ಒಂದು ಪಿನ್ನನ್ನು ಹಾಕ್ಕೋಬೇಕು. ಆವಾಗ ನಿಮಗೆ ಬಾರ್ಡ್ರು ಮುಂದೆಗಡೆನೂ ಸಹ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಕೆಳಗಡೆವರೆಗೂ ಬಾರ್ಡ್ರನ್ನ ಸೆಟ್ ಮಾಡಿ, ಈ ರೀತಿ ಬಾರ್ಡ್ರನ್ನ ಸೆಟ್ ಮಾಡಿ ಈಗ ನಾವು ಇದಾದ ಮೇಲೆ ನಾವು ಕಾಲುಗಳನ್ನು ಇಟ್ಟು ಇನ್ನೇನು ಎಕ್ಸ್ಟ್ರಾ ಸ್ಯಾರಿ ಮಿಕ್ಕಿದೆ ಅದನ್ನು ಕಾಲುಗಳಿಗೆ ನೀಟಾಗಿ ಆ ಬಾರ್ಡ್ರ್ ಕಾಣಿಸೋ ರೀತಿ ಅರೇಂಜ್ ಮಾಡಬೇಕು.
ಈ ರೀತಿ ಇನ್ನು ಮಿಕ್ಕಿರೋ ಸ್ಯಾರಿಯನ್ನು ಈ ರೀತಿ ತೊಗೊಂಡು ಬಾರ್ಡ್ರು ಕೆಳಗಡೆ ಪಾದದ ಹತ್ರ ಕಾಣಿಸೋ ರೀತಿ ಈ ರೀತಿ ಅರೇಂಜ್ ಮಾಡ್ಕೊಳ್ಳಿ. ಮಿಕ್ಕಿರೋ ಸ್ಯಾರಿನೆಲ್ಲ ಆ ಕಾಲಿನ ಕೆಳಗಡೆಗೆ ಸ್ವಲ್ಪ ತಳ್ಬೋದು, ಇಲ್ಲಾಂದರೆ ಹಿಂಭಾಗಕ್ಕೂ ಸಹ ಇಡ್ಬೋದು. ನೋಡಿ ಈ ರೀತಿ ಕಾಲೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ಸೆರಗಿನ ಪಾರ್ಟು ಹಾಗೆ ಇನ್ನೊಂದು ಕೊನೆಯಲ್ಲಿ ನಾವು ಫ್ಲೀಟ್ಸ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹೀಗೆ ಮುಂದಕ್ಕೆ ಸೆಟ್ ಮಾಡ್ಕೊಳ್ಳಿ. ಸ್ವಲ್ಪ ಉದ್ದವಾಗಿ ಬಿಟ್ಕೊಳ್ಳಿ. ಇದು ಅಷ್ಟೇ, ಫಸ್ಟಲ್ಲಿ ನಾವು ಹೇಗೆ ಹಾಕಿದ್ವೋ ಅದೇ ರೀತಿ ಆಪೋಸಿಟಲ್ಲಿ ಹಾಕಿ ಸೆರಗಿನ ಭಾಗನ ಅದರ ಆಪೋಸಿಟ್ನಿಂದ ಈ ರೀತಿ ತಂದು ಮುಂದಕ್ಕೆ ಈ ರೀತಿ ಎರಡನ್ನೂ ಈ ರೀತಿ ಮುಂದಕ್ಕೆ ಹಾಕ್ಕೋಬೇಕು. ಸೆಟ್ ಮಾಡಿಕೊಂಡು ನಂತರ ಏನು ಮಾಡಿ, ಸ್ವಲ್ಪ ಉದ್ದಕ್ಕೆ ಬಿಟ್ಟಿರ್ತೀವಲ್ಲ ಕೆಳಗಡೆ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಆ ಒಂದು ಕಾಲಿನ ಕೆಳಕ್ಕೆ ಅದನ್ನು ನೋಡಿ ಹೀಗೆ ಹೀಗೆ ಅದನ್ನು ತಳ್ಳಿಬಿಡಿ. ಈ ರೀತಿ ಕಾಣಿಸುತ್ತೆ ನೋಡಿ, ಹೀಗೆ ಸ್ವಲ್ಪ ಫೋಲ್ಡ್ ಮಾಡಿ, ಒಂದೆರಡು ಸರ್ತಿ ಫೋಲ್ಡ್ ಮಾಡಿಬಿಟ್ಟು ಆ ಕಾಲಿನ ಕೆಳಗಡೆ ಈ ರೀತಿ ಇಟ್ಬಿಡಿ. ನೋಡಿ ಈಗ ಎರಡನೇ ಮೆಥಡು ಈ ರೀತಿ ಇರುತ್ತೆ. ಆ ಒಂದು ಸೆರಗನ್ನು ಜಾಸ್ತಿ ಉದ್ದಕ್ಕೆ ಸ್ವಲ್ಪ ಮುಂದಕ್ಕೆ ಬಿಟ್ಕೊಂಡು ಅದನ್ನು ಮಡಚಿಬಿಟ್ಟು ಕಾಲಿನ ಕೆಳಗಡೆ ಇಟ್ಟರೆ ನೋಡಿ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ಸೈಡಲ್ಲಿ ನಾವು ಬಾರ್ಡರ್ನೆಲ್ಲ ಈ ರೀತಿ ಸೆಟ್ ಮಾಡ್ಕೋಬೇಕು. ಆವಾಗಲೇ ನಾನು ತೋರಿಸೋದಲ್ಲ, ಅದೇ ರೀತಿ ಸೆಟ್ ಮಾಡಿ ಎಕ್ಸ್ಟ್ರಾ ಸ್ಯಾರಿ ಏನೇ ಇದ್ರೂ ಸಹ ಸ್ವಲ್ಪ ಹಿಂಭಾಗದಲ್ಲಿ ನೀವು ಬಿಡಬೇಕಾಗತ್ತೆ. ಇನ್ನು ಬ್ಲೌಸು ಫಸ್ಟಲ್ಲಿ ನಾವು ಹೇಗೆ ಹಾಕಿದ್ವಲ್ಲ ಅದೇ ರೀತಿಯೇ ಈ ರೀತಿ ಹಾಕಿಬಿಡಿ. ಎರಡೂ ಕಡೆ ದಾರ ಕಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಈ ರೀತಿ ಸೇರಿಕೊಳ್ಳುತ್ತೆ. ಹಾಕ್ಕೊಂಡು ನಿಮಗೆ ಏನು ಇವಾಗ ಒಡವೆಗಳೆಲ್ಲ ಹಾಕಬೇಕು ಅದನ್ನೆಲ್ಲ ಹಾಕಿದ್ರೆ ರೆಡಿಯಾಗತ್ತೆ. ಎಲ್ಲ ಒಡವೆಗಳು ಎಲ್ಲದನ್ನು ನೀವು ಇವಾಗ ಹಾಕ್ಬೋದು. ಇದು ಎರಡನೇ ಮೆಥಡು. ನೀವು ಫಸ್ಟ್ ಮೆಥಡಲ್ಲಾದರೂ ಉಡಿಸ್ಬೋದು, ಇಲ್ಲ ಎರಡನೇ ಮೆಥಡಲ್ಲಾದರೂ ಉಡಿಸ್ಬೋದು. ಆದರೆ ಫೋಲ್ಡಿಂಗು, ಸ್ಯಾರಿ ಫೋಲ್ಡ್ ಮಾಡೋದು ಸೇಮ್ ಆಗಿರುತ್ತೆ. ಸೊ ಈ ಎರಡು ಮೆಥಡ್ಸು ನಿಮಗೆ ಇಷ್ಟ ಆಗಿದರೆ ಈ ಸರ್ತಿ ವರಮಹಾಲಕ್ಷ್ಮಿಗೆ ನೀವು ಸಹ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ.